ಇಡೀ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಅವರ 153ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಬೃಹತ್ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಏನು ಇಡೀ ದೇಶ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ತೊಡಗಿರುವಾಗ ಇನ್ನ ಗಾಂಧೀಜಿಯವರ ನೇತೃತ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಮತ್ತೆ ಸಾವರ್ಕರ್ ಇರ್ಬೋದು, ಇಂಥವರ ಅನೇಕ ಒಂದು ರಾಷ್ಟ್ರ ಭಕ್ತರ ಒಂದು ಇದರಲ್ಲಿ ಇವತ್ತು ನಾವು ಸ್ವಾತಂತ್ರ್ಯವನ್ನ ಪಡೆದಿದ್ದೀವಿ. ಇದಕ್ಕೆಲ್ಲ ಮಂಚೂಣಿ ಹೇಳಿದ್ದವರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು. ಅದರಿಂದ ಅದೇ ರೀತಿಯಾಗಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಇಡೀ ದೇಶಕ್ಕೆ ಏನು ಒಂದು ಸಂದೇಶವನ್ನು ಕೊಟ್ಟಿರತಕ್ಕಂಥ ಮಹಾನ್ ವ್ಯಕ್ತಿ ಅಂತ ಒಂದು ಪವಿತ್ರವಾದ ಈ ದಿವಸವನ್ನ ನಾವು ಜನ್ಮದಿನವನ್ನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನ ನಾವು ಪ್ರತಿ ಒಂದು ಈ ದೇಶದಲ್ಲಿ ಖಾದಿ ಭಂಡಾರಗಳಿಗೆ ನಮ್ಮ ಕಾರ್ಯಕರ್ತರಿರ್ಬೋದು, ಸಾಮಾನ್ಯ ಇರ್ಬೋದು ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಖಾದಿ ಗ್ರಾಮೋದ್ಯೋಗ ವಸ್ತುಗಳನ್ನು ಎಲ್ಲರೂ ಸಹ ಪರ್ಚೇಸ್ ಮಾಡಿ ಅವರಿಗೆ ಗಾಂಧೀಜಿಯವರಿಗೆ ಒಂದು ನಮನಗಳನ್ನು ಆ ರೀತಿಯಲ್ಲಿ ನಾವು ಸಲ್ಲಿಸಬೇಕಂತ ಹೇಳಿಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಕೇಂದ್ರ ಮತ್ತು ರಾಜ್ಯದ ಸೂಚನೆಗಳಿರುವುದರಿಂದ ತಾವೆಲ್ಲರೂ ಸಹ ಖಾದಿ ಭಂಡಾರಗಳಿಗೆ ಭೇಟಿ ನೀಡಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ಹೇಳ್ತಾ ನನ್ನ ಒಂದು ದಯವಿಟ್ಟು ಎಲ್ಲರೂ ಸಹ ನಾವೆಲ್ಲರೂ ಖಾದಿ ಭಂಡಾರದ ಹತ್ರ ಹೋಗಿ ಏನಾದರೂ ಕೆಲವು ವಸ್ತುಗಳನ್ನು ನಾವು ಅಲ್ಲಿ ಖರೀದಿ ಮಾಡಿ ಬರಬೇಕು ಅಂತ ಹೇಳಿ ಮಹಾತ್ಮಾ ಗಾಂಧಿ ಜಯಂತಿಯನ್ನ ಇಡೀ ದೇಶದಲ್ಲಿ ಆಚರಿಸ್ತಾ ಇದ್ದೀವಿ. 153ನೇ ಜಯಂತಿ ಹಾಗೆ ಇದರ ಜೊತೆಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಮಹಾತ್ಮಾ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ 1920 ನಿರಂತರವಾಗಿ ಹೋರಾಟವನ್ನ ಮಾಡಿದವರು. 1930 ಉಪ್ಪಿನ ಸತ್ಯಾಗ್ರಹ ಹಾಗೆ ಅಸಹಕಾರ ಚಳುವಳಿ, 1942 ಭಾರತ ಬಿಟ್ಟು ಚಳುವಳಿಗಳನ್ನ ಇಡೀ ದೇಶದ ಮೂಲೆ ಮೂಲೆಗೆ ಹಳ್ಳಿ ಹಳ್ಳಿಗೆ ಹಬ್ಬಿಸಿದಂಥವ್ರು. ಅವರಿಂದ ಪ್ರೇರಣೆ ಪಡೆದಂತ ಭಾರತ ದೇಶದ ಜನ ತಮ್ಮ ಹಳ್ಳಿಗಳಲ್ಲಿ, ಊರುಗಳಲ್ಲಿ, ಕೇರಿಗಳಲ್ಲಿ ಹೋರಾಟದ ಕಿಚ್ಚನ್ನ ಹಚ್ಚಿ ಬ್ರಿಟಿಷರಿಗೆ ಈ ಭಾರತವನ್ನ ಬಿಟ್ಟು ಹೋಗ್ಲೇಬೇಕು ನಾವು ಅನಿವಾರ್ಯ ಅನ್ನುವಂತ ಪರಿಸ್ಥಿತಿಯನ್ನ ತಂದೊಡ್ಡಿದ್ರು. ಒಬ್ಬ ಸಾಮಾನ್ಯನಲ್ಲೂ ಕೂಡ ದೇಶಭಕ್ತಿಯ